ಹಲೋ ಎವ್ರಿವಾನ್, ವೆಲ್ಕಮ್ ಟು ಗೃಹಪಾಕ. ನಾವು ಹಿಂದಿನ ವಿಡಿಯೋಗಳಲ್ಲಿ ಕಳಸಕ್ಕೆ ಯಾವ ರೀತಿ ಸೀರೆ ಉಡಿಸೋದು ಅಂತ ನೋಡ್ಕೊಂಡ್ವಿ. ಇವಾಗ ಅದೇ ಕಳಸಕ್ಕೆ ಬ್ಲೌಸ್ ಪೀಸಿಂದ ಯಾವ ರೀತಿ ಅಲಂಕಾರ ಮಾಡೋದು ಅಂತ ನೋಡ್ಕೊಳ್ಳೋಣ. ಸಿಂಪಲ್ಲಾಗೂ ಇರುತ್ತೆ, ಹಾಗೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಬನ್ನಿ, ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ. ನಾವು ನರಿಗೆ ಮಾಡ್ಕೊಳ್ತೀವಲ್ಲ, ಆ ರೀತಿ ಈ ಬ್ಲೌಸ್ ಪೀಸನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಜೋಡಿಸ್ಕೋಬೇಕು. ನೋಡಿ, ನಿಮ್ಗೆ ಕಾಣಿಸ್ತಿದೆಯಲ್ಲ ಈ ರೀತಿ. ಇವಾಗ ಎಲ್ಲ ಒಂದು ಸಮ ಇದೆಯಾ ಅಂತ ನೀಟಾಗೆ ಚೆಕ್ ಮಾಡ್ಕೊಳ್ತಾ ಒಂದ್ಸರಿ ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟು ಇದಕ್ಕೆ ಬಟ್ಟೆ ಕ್ಲಿಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಇವಾಗ ಅದೇ ರೀತಿ ನೀಟಾಗಿ ಜೋಡಿಸ್ಕೊಳ್ಬೇಕು. ಸೆಂಟರ್ನಲ್ಲೂ ಕೂಡ ಈ ರೀತಿ ನೀಟಾಗಿ ಜೋಡಿಸ್ಕೊಂಡು ಬಟ್ಟೆ ಕ್ಲಿಪ್ನ ಹಾಕ್ಕೊಳ್ಬೇಕು. ಈ ಬ್ಲೌಸ್ ಪೀಸ್ ಉದ್ದಕ್ಕೂ ಕೂಡ ಒಂದೇ ಸಮನಾಗಿರಬೇಕು. ದೊಡ್ಡದು ಚಿಕ್ಕದು ಆ ರೀತಿಯೆಲ್ಲ ಮಾಡ್ಕೊಳ್ಬಾರ್ದು ನರಿಗೆಗಳನ್ನ. ಇವಾಗ ಕೊನೆಯದಾಗಿ ಇದಕ್ಕೂ ಕೂಡ ಬಟ್ಟೆ ಕ್ಲಿಪ್ನ ಹಾಕ್ಕೊಂಡ್ಬಿಟ್ಟು ಈ ರೀತಿ ಸೆಂಟರ್ಗೆ ಇದನ್ನು ಫೋಲ್ಡ್ ಮಾಡ್ಕೊಳ್ಳಿ. ಇವಾಗ ನಾನಿಲ್ಲಿ ಕಳಸ ತೊಗೊಂಡಿದ್ದೀನಿ. ಇವಾಗ ನರಿಗೆ ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ನೀವು ಅಲ್ಲಿಗೆ ಗುಂಡು ಪಿನ್ನನ್ನು ಹಾಕ್ಕೊಳ್ಬೇಕು. ಸೇಫ್ಟಿ ಪಿನ್ ಅಥವಾ ಗುಂಡು ಪಿನ್ ಯಾವುದನ್ನಾದರೂ ಯೂಸ್ ಮಾಡ್ಬೋದು. ಒಂದು ನರಿಗೆನೂ ಕೂಡ ಮಿಸ್ ಆಗ್ದಾಗೆ ನೀಟಾಗಿ ಜೋಡಿಸ್ಕೊಂಡು ಈ ರೀತಿ ಗುಂಡು ಪಿನ್ನನ್ನು ಹಾಕ್ಕೊಳ್ಬೇಕು. ಸೊ ಇವಾಗ ಈ ಬ್ಲೌಸ್ ಪೀಸ್ನ ಈ ಕಳಸದೊಳಗಡೆ ಈ ರೀತಿ ಹಾಕ್ಕೊಳ್ಬೇಕು. ಮೇಲಿಂದ ಈ ರೀತಿ ಹಾಕ್ಕೊಂಡು ಹಿಂದಕ್ಕೆ ನಾನು ಬ್ಲೌಸ್ ಪೀಸನ್ನು ಯಾವ ರೀತಿ ಫೋಲ್ಡ್ ಮಾಡ್ತಿದ್ದೀನಲ್ಲ ಆ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಇದಕ್ಕೂ ಕೂಡ ಗುಂಡು ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊಳ್ಳಿ. ಇವಾಗ ಈ ಬಟ್ಟೆ ಕ್ಲಿಪ್ನ ತೆಗೆದುಬಿಟ್ಟು ಈ ಉಳಿದಿರುವಂಥ ಬಟ್ಟೆನ ಒಳಗಡೆಗೆ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ನೀಟಾಗಿ ಶೇಪ್ ಮಾಡ್ಕೋಬೇಕು. ಇವಾಗ ನರಿಗೆಗೆ ಹಾಕಿದಂಥ ಕ್ಲಿಪ್ಗಳನ್ನ ತೆಗೆದುಬಿಟ್ಟು ಇದನ್ನು ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ನರಿಗೆಗಳನ್ನ. ನೋಡಿ, ಈ ಸೆಂಟರ್ನಲ್ಲಿ ಈ ರೀತಿ ಗ್ಯಾಪ್ ಥರ ಕಾಣಿಸ್ಬಾರ್ದು ಅನ್ನೋದಕ್ಕೋಸ್ಕರ ಈ ಎರಡು ನರಿಗೆಗಳನ್ನ ಜೋಡಿಸ್ಬಿಟ್ಟು ನಾನು ಒಂದು ಗುಂಡು ಪಿನ್ನನ್ನು ಹಾಕ್ಕೊಳ್ತಿದ್ದೀನಿ ಈ ರೀತಿ. ಅವಾಗ ಗ್ಯಾಪ್ ಕೂಡ ಇರೋದಿಲ್ಲ, ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನಿವಾಗ ಜಸ್ಟ್ ನಿಮಗೆ ತೋರಿಸೋದಕ್ಕೋಸ್ಕರ ತೆಂಗಿನಕಾಯಿನ ಹಾಗೆ ಇಡ್ತಾ ಇದ್ದೀನಿ. ನೀವು ಕಳಸನ ಇಡಬೇಕಾದ್ರೆ 5 ವಿಳ್ಯದೆಲೆ ಅಥವಾ 9 ಮಾವಿನ ಎಲೆನ ಇಟ್ಬಿಟ್ಟು ಕಳಸನ ಇಡಬೇಕು. ಇವಾಗ ನಾನು ದೇವಿಗೆ ಒಡವೆಯಿಂದ ಅಲಂಕಾರ ಮಾಡ್ಕೊಳ್ತಿದ್ದೀನಿ. ಹಾಗೆ ನಾನು ಈ ತೆಂಗಿನಕಾಯಿ ಜುಟ್ಟಿಗೆ ಈ ದೊಡ್ಡ ಸೂಜಿ ನಿಮಗೆ ಎಲ್ಲ ಬ್ಯಾಂಗಲ್ ಶಾಪ್ಗಳಲ್ಲೂ ಸಿಗುತ್ತೆ. ಇದನ್ನು ಈ ಜುಟ್ಟಿಗೆ ಈ ರೀತಿ ಹಾಕ್ಕೊಳ್ಬೇಕು. ಈ ರೀತಿ ಹಾಕ್ಕೊಳ್ಳೋ ಕಾರಣ ಏನಂದರೆ ಹೂವಿನ ಅಲಂಕಾರ ಮಾಡ್ಕೊಳ್ಳೋದಕ್ಕೆ ತುಂಬಾ ಸುಲಭ ಆಗುತ್ತೆ ನಮಗೆ. ನೋಡಿ, ಈ ರೀತಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ವರ್ಕಿಂಗ್ ವುಮೆನ್ಸ್ಗಳಿಗೆ ಟೈಮ್ ಇರೋದಿಲ್ಲ, ಆದ್ದರಿಂದ ದೇವಿನ ನೀವು ಈ ರೀತಿ ಬ್ಲೌಸ್ ಪೀಸಲ್ಲೇ ಅಲಂಕಾರ ಮಾಡಿ ಕೂಡ ನೀವು ಪೂಜೆನ ಮಾಡ್ಬೋದು, ಕ್ವಿಕ್ಕಾಗಿ ಕೂಡ ಆಗುತ್ತೆ. ಸೊ ನೋಡಿದ್ರಲ್ಲ ಯಾವ ರೀತಿ ಕ್ವಿಕ್ಕಾಗಿ ದೇವಿನ ಹೇಗೆ ಬ್ಲೌಸ್ ಪೀಸಿಂದ ಅಲಂಕಾರ ಮಾಡೋದು ಅಂತ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಯೂಸ್ಫುಲ್ ಆಗಿದ್ರೆ ಮರಿದೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.